ಇವತ್ತಿನ ದಿವಸ ಗ್ರಾಮೋನ್ ನಾಗರಿಕ ಸೇವಾ ಕೇಂದ್ರ ಚುಚ್ಚನೂರು ಇವರ ಒಂದು ಸಹಯೋಗದಲ್ಲಿ ಗ್ರಾಮೋನಿಂದ ಆಭಾ ಕಾರ್ಡ್ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಶಿಬಿರವನ್ನು ಕೆಂಪಾಡ್ನಟ್ಟಿ ಚುಚ್ಚನೂರು ಗ್ರಾಮದ ಕೆಂಪಾಡ್ನಟ್ಟಿ ಭಾಗದಲ್ಲಿ ಏರ್ಪಾಟು ಮಾಡಲಾಗಿತ್ತು. ಈ ಒಂದು ಆಭಾ ಕಾರ್ಡ್ ಕ್ಯಾಂಪ್ನಲ್ಲಿ ನಮ್ಮ ಆಶಾ ಕಾರ್ಯಕರ್ತ ಅಂತ ಶ್ರೀಮತಿ ರತ್ನಾ ಕೊಳಲ್ ಅವರು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀ ಸುರೇಶನ ತೆಗ್ಗಾಳ ಅವರು ಕೂಡ ನಮಗೆ ಇವತ್ತಿನ ದಿವಸ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದೊಂದು ಕ್ಯಾಂಪ್ ಮಾಡಲು ಸುರೇಶನ ಅಡಿಗ್ನಾಳ ಕೂಡ ತಮ್ಮ ಮನೆಯ ಅಂಗಳದಲ್ಲಿ ನಮಗೆ ಒಂದು ಕ್ಯಾಂಪ್ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಾರೆ. ಆ ರೀತಿಯಾಗಿ ನಾನು ಅವರಿಗೆ ತುಂಬ ದಿನದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯವನ್ನು ನಾವು ನಿರಂತರವಾಗಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವಪೂರ್ಣ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಒಂದು ಆಭಾ ಯೋಜನೆಯನ್ನು ಸಹಯೋಗದೊಂದಿಗೆ ಮಾಡಿಕೊಂಡು ಬಂದಿದ್ದು ಒಂದು ಜನಕ್ಕೆ ಒಂದು ಆರೋಗ್ಯ ಸೇವೆಯನ್ನು ಒದಗಿಸಲಿಕ್ಕೆ ತುಂಬ ಅನುಕೂಲವಾಗಿರುತ್ತದೆ. ಈ ಒಂದು ಆಭಾರ ಕಾರ್ಡನ್ನು ಒಂದು ಉಚಿತವಾಗಿ ಮಾಡಲಾಗಿದ್ದು ಜನರಿಂದ ಯಾವುದೇ ರೀತಿಯ ಹಣದ ಅಪೇಕ್ಷೆ ಮಾಡಲಾರದೆ ಎಲ್ಲರಿಗೂ ಉಚಿತವಾಗಿ ಈ ಒಂದು ಕಾರ್ಡನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇದಕ್ಕಾಗಿ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ತುಂಬ ಇದರಿಂದ ಧನ್ಯವಾದ ಸಲ್ಲಿಸುತ್ತೇವೆ. ಆ ರೀತಿಯಾಗಿ ಈ ಒಂದು ಕಾರ್ಡ್ಗಳ ಒಂದು ನಿರ್ವಹಣೆ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಸುರೇಶನ ತೆಗ್ಗಾಳ ಅವರು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕೆಂಪಾರ್ತನಟ್ಟಿಯ ಅಂಗನವಾಡಿ ನಂಬರ್ 7 ಇವತ್ತು ಆಭಾ ಕಾರ್ಡ್ ಮಾಡುವ ಒಂದು ಕೆಲಸವನ್ನು ಶಿವು ಬೆಳ್ಳಂಕಿ ಅವರು ಇಟ್ಕೊಂಡಿದ್ದು. ನಾವು ಒಂದು ಮಾತು ಹೇಳಿದ್ದೆವು, ಇವತ್ತು ಬಂದು ನಮ್ಮ ಭಾಗಕ್ಕೆ ಮಾಡಪ್ಪ ಅಂತನೋ ಸಲುವಾಗಿ ಹೇಳಿದಾಗ ಅವಾಗ ಅವರು ಶಿವು ಬೆಳ್ಳಂಕಿ ಅವರು ನಮ್ಮ ಕರೆಗೆ ಹೂಗೊಟ್ಟು ಬಂದು ಇವತ್ತು ನಮ್ಮ ಈ ಭಾಗದ ಕೆಂಪಾರ್ತನಟ್ಟಿಯ ಭಾಗದ ಜನರಿಗೆ ಇಲ್ಲಿ ಬಂದು ಆಭಾ ಕಾರ್ಡ್ ಮಾಡಿ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಜನರಿಗೂ ಕೂಡ ಎಲ್ಲ ಭಾಗದ ಅಂಗನವಾಡಿ ಭಾಗದ ಕೂಡ ಅವರು ಕೆಲಸ ಮಾಡಿ ಮತ್ತು ನಾವು ಮೆಂಬರ್ಗಳು ಹೇಳಿದಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು ರತ್ನ ಬೆಳಂಕಿ ಅವರು ಸಹ ಅವರು ಆಶಾ ಕಾರ್ಯಕರ್ತೆಯಾಗಿ ನಮ್ಮ ಭಾಗದ ಎಲ್ಲ ಜನರಿಗೂ ಮತ್ತು ಮಕ್ಕಳಿಗೆ ಮತ್ತು ಏನೋ ಒಂದು ಆರೋಗ್ಯದ ವಿಚಾರವಾಗಿ ಅವರೆಲ್ಲ ಮೇಲಿನ ಮೇಲೆ ಬಂದು ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ನೆರವೇರಿಸಿ ನಮ್ಮ ಭಾಗದ ಜನರಿಗೆ ಅವರು ನಮ್ಮ ಭಾಗದ ಜನರ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ನನ್ನ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ಥಳಾವಕಾಶವನ್ನು ನೀಡಿದ್ದಕ್ಕೆ ಸುರೇಶ್ ಅಡಿಗ್ನಾಳ್ ಅವರು ಒಂದೆರಡು ಮಾತನಾಡಿದ್ರು. ಅವರು ಫಲಾನುಭವಿಯಾಗಿ ಇವತ್ತು ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ಎಲ್ಲರಿಗೆ ನಮಸ್ಕಾರ ರೀ. ಆಭಾ ಕಾರ್ಡ್ ಮಾಡೋಕೆ ನಾನು ಇನ್ನೊಂದು ಶಿವ ಅವರು ನಮ್ಗೆ ಭೇಟಿ ಆದ್ರಿ, ಮೇಡಮ್ ಅವರು ನಮ್ಮ ತೆಗ್ಗಾ ಸುರೇಶ್ ಅವರು. ಆದರೂ ಆಗಲಿ ನಾವು ಜನರಿಗೆ ಒಳ್ಳೇದಾಗ ಮಾಡೋಣ ಅಂತೇಳಿ ನಾವೆಲ್ಲರೂ ಕೂಡಿ ಇದನ್ನ ಸಹಕಾರ ಮಾಡಿವ್ರಿ. ಇಲ್ಲಿ ನಮ್ಮ ಜನನ್ನೆಲ್ಲ ಕಂಪಾರ್ಟ್ಮೆಂಟ್ ಒಳಗೆ ಐತಲ್ಲ ರೀ, ನಾವೆಲ್ಲ ಸಹಕಾರ ಕೊಟ್ಟಕಾರ ಇದನ್ನೆಲ್ಲ ಇದು ಮಾಡಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಮೇಡಮ್ಗೂ ಸರ್ ಈಗ ಶಿವ ಈ ಒಂದು ಆಭಾ ಕ್ಯಾಂಪ್ದಲ್ಲಿ ನಮಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತ ಅಂತ ಇರನ್ನ ಮೇಡಮ್ ಕೂಡ ಸಾಥ್ ನೀಡಿದ್ದಾರೆ. ಅವರು ಈ ಒಂದು ಕ್ಯಾಂಪ್ ಬಗ್ಗೆ ತಮ್ಮ ಅನಿಸಿಕೆ ಹೇಳಬೇಕಾಗಿರುತ್ತೆ. ಈ ಒಂದು ಆಭಾ ಬಗ್ಗೆ ಎಲ್ಲರೂ ಒಂದು ಆರೋಗ್ಯ ಇಲಾಖೆಯಿಂದ ಹಿಡ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆವರೆಗೂ ಎಲ್ಲ ಸಿಬ್ಬಂದಿಗಳು ನಮಗೆ ತುಂಬ ಸಹಾಯ ನೀಡುತ್ತಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ತುಂಬ ತುಂಬ ಧನ್ಯವಾದ ನೀಡುತ್ತೇನೆ. ಈ ಒಂದು ವರದಿ ಆರೋಗ್ಯ ಮತ್ತು ಕನ್ನಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ನಾಗರಿಕ ಸೇವಾ ಕೇಂದ್ರದ ವತಿಯಿಂದ ವರದಿ ನೀಡಿದವರು ಶಿವಮಲ್ಲಿಕಾರ್ಜುನ್ ಕರೆಪ್ಪ ಬೆಳಂಗಿ, ಗ್ರಾಮ ನಾಗರಿಕ ಸೇವಾ ಕೇಂದ್ರ ಚುಂಚನೂರು. ಧನ್ಯವಾದಗಳು.